ನಮಸ್ಕಾರ ಬಸ್ಸು, ವಿಡಿಯೋ ನೋಡ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಒತ್ಕೊಳ್ಳಿ, ಹಾಗೆ ಗಂಟೆ ಹೊಡೀರಿ. ನಿನ್ನೆ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಡಿಮೆ ಸ್ಕೋರ್ನ ಡಿಫೆಂಡ್ ಮಾಡಿದ್ದು. ಅಲ್ಲಿ ಪಾರ್ ಸ್ಕೋರ್ ಇದ್ದಿದೆ 185-190, ಬಟ್ ಆದರೆ ಅವ್ರು ಹೊಡೆದಿದೆ 160 ಆಸ್ಪಾಸು. ಅಲ್ಲಿ ನಿಂತ್ಕೊಂಡು ಆಡಿದ್ದು ಮಿಚೆಲ್ ಮಾರ್ಷ್ ಅನ್ನೋದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟು ರನ್ಸ್ ಬರಲಿಲ್ಲ. ಎಲ್ಲ ಸ್ವಲ್ಪ 20-30 ಬಂದರೆ ಸರ್ಫ್ರಾಜ್ ಖಾನ್ ಮತ್ತು ಮಿಚೆಲ್ ಮಾರ್ಷ್ ಅವರ ಪಾರ್ಟ್ನರ್ಶಿಪ್ ಅಲ್ಲ, ಅದೇ ಅಲ್ಲಿ ಕ್ರೂಷಿಯಲ್ ಆಗಿದ್ದು. 50 ರನ್ ಪಾರ್ಟ್ನರ್ಶಿಪ್ ಬಂತು. ವಾರ್ನರ್ ಅವರು ಮೊದಲನೇ ಓವರ್ ಲಿವಿಂಗ್ಸ್ಟನ್ಗೆ ಔಟ್ ಆಗಿದ್ದು. ಅದು ಕಂಪ್ಲೀಟ್ಲಿ ಪ್ಲ್ಯಾನ್ಡ್ ಆಗಿ ಬೌಲಿಂಗ್ ಮಾಡಿದ್ರು ಮಯಾಂಕ್ ಅಗರ್ವಾಲ್. ಅದಾದಮೇಲೆ ಅದನ್ನು ಚೇಸ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ಅವರು, ಅಲ್ಲಿ ಜಿತೇಶ್ ಶರ್ಮಾ ಅವರು ಒಂದು ಸೂಪರ್ ಟ್ಯಾಲೆಂಟ್, ಅವ್ರಿಗೆ ಯಾರೂ ಅಲ್ಲಿ ಸಪೋರ್ಟ್ ಕೊಟ್ಟವರೇ ಇಲ್ಲ. ಅವ್ರು 44 ಹೊಡೆದ್ರೆ ಮೊದಲು ಸ್ಟಾರ್ಟ್ ಬೇರ್ಸೋ ಸಖತ್ತಾಗಿ ಹೊಡೆದ್ರು. ಪವರ್ ಪ್ಲೇಲ್ 54 ಹೊಡೆಸ್ಕೊಂಬಿಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸು. ಮತ್ತು ಮ್ಯಾನ್ ಇನ್ ದ ವಿತ್ ದ ಗೋಲ್ಡನ್ ಆರ್ಮ್ ಶಾರ್ದುಲ್ ಠಾಕೂರ್ ಅವರು ಪವರ್ ಪ್ಲೇ ಲಾಸ್ಟ್ ಓವರಲ್ಲಿ 16 ಹೊಡೆಸ್ಕೊಂಡ್ಮೇಲೆ 2 ವಿಕೆಟ್ ತೆಗೆದಿದ್ದು, ಒಂದು ಶಿಖರ್ ಧವನ್ದು ಮತ್ತು ಬನುಕಾ ರಜಪಕ್ಷ ಅವ್ರದ್ದು. ಸೊ ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಆ ಓವರಲ್ಲಿ. ಅದಾದಮೇಲೆ ಮತ್ತೆ ಜಿತೇಶ್ ಶರ್ಮಾ ಅವ್ರದ್ದು ಅವರೇ ತೆಗೆದ್ರೆ ರಬಡಾ ಅವ್ರದ್ದು ತೆಗೆದ್ರು, ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು. ಇನ್ನು ಪಂಜಾಬ್ ಕಿಂಗ್ಸ್ ಬೌಲಿಂಗಿಗೆ ಬಂದರೆ ಹರ್ಷದೀಪ್ ಸಿಂಗ್ ಅವರು 3 ವಿಕೆಟ್, ನನ್ನ ಫೇವ್ರೇಟ್ ಬೌಲರ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಅವ್ರ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ, ಅವರು ಸೈಲೆಂಟಾಗಿ ಅವ್ರು ಕೊಟ್ಟಂಥ ಕೆಲಸನ ಅವ್ರು ಮಾಡ್ತಾರೆ. ಲಿವಿಂಗ್ಸ್ಟನ್ ವಿಕೆಟ್ ತೆಗೆದಿದ್ದು ಮೇಯ್ನಾಗಿ, ಅವರು 3 ವಿಕೆಟ್ ತೆಗೆದಿದ್ದು. ರಿಷಬ್ ಪಂತ್ ಅವ್ರ ನರೋಯನ್ ಪವೆಲ್ನ ಜೊತೆಗೆ ವಾರ್ನರ್ ಅವ್ರ ವಿಕೆಟ್ ತೆಗೆದಿದ್ದು, ಅದು ಭಾಳ ಕ್ರೂಷಿಯಲ್ ಆಗಿದ್ದು. ಆ 160 ಕಂಪ್ಲೀಟ್ಲಿ 17 ಈಸಿಯಾಗಿ ಗೆದ್ದರು. ಡೆಲ್ಲಿ ಕ್ಯಾಪಿಟಲ್ಸ್ ಬಾಗಿ ಮೇಲೋಟ ಬಿಟ್ಟಿದ್ದಾರೆ, ಆರ್ ಸಿ ಬಿ ಕೇಳಕ್ಕೆ ಬಂದಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಗೆದ್ದಿಯಾರಲ್ಲ, ನೆಕ್ಸ್ಟ್ ಮ್ಯಾಚು ಮುಂಬೈ ಮೇಲೆ ಅವ್ರಿಗೆ. ಸೊ ಸ್ವಲ್ಪ ಕಷ್ಟನೇ ಇದೆ, ಮುಂಬೈ ಮೇಲೇನಾದ್ರೂ ಗೆದ್ದುಬಿಟ್ರೆ ಆರ್ ಸಿ ಬಿ ಮನೆಗೆ. ಸೊ ಬೇಡ್ಕೊಳ್ಳಿ, ನೆಕ್ಸ್ಟು ಡೆಲ್ಲಿ ಕ್ಯಾಪಿಟಲ್ಸು ಮುಂಬೈ ಇಂಡಿಯನ್ಸ್ ಮೇಲೆ ಸೋಲ್ಬೇಕು. ಆಮೇಲೆ ಅವ್ರು ಸೋತ್ಬಿಟ್ರೆ ಅಷ್ಟೇ ಆಗಲ್ಲ, ನಾವು ಗುಜರಾತ್ ಟೈಟನ್ಸ್ ಮೇಲೆ ಗೆಲ್ಲಬೇಕು, ಅವಾಗ ಮಾತ್ರ ಸಾಧ್ಯ. ಅದಾದಮೇಲೆ ಇವತ್ತಿನ ಮ್ಯಾಚಿಗೆ ಬಂದ್ಬೋಣ. ಮುಂಬೈ ಇಂಡಿಯನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್, ಇದರಲ್ಲಿ ಏನು ನಶೆನೂ ಇಲ್ಲ. ಸೊ ಸನ್ರೈಸರ್ಸು ಔಟ್ ಆಫ್ ದ ಟೂರ್ನಮೆಂಟ್, ಅವರು 14 ಪಾಯಿಂಟ್ಸ್ ಬರ್ತಾರೆ ಏನಾರು ಬಬ್ಬ ಅಂದ್ಕೊಂಡ್ರು. ಮ್ಯಾಥಮೆಟಿಕಲಿ ಇನ್ನೂ ಅವಕಾಶ ಇದೆ, ಏನಾದರೂ ಡೆಲ್ಲಿ ಕ್ಯಾಪಿಟಲ್ಸು ಸೋತಿ ಅಥವಾ ಆರ್ ಸಿ ಬಿನೂ ಸೋತು ಇವರೇನಾದರೂ ಹೈಯೆಸ್ಟ್ ರನ್ನಿಂದ ಅಂದರೆ ಜಾಸ್ತಿ ರನ್ಗಳಿಂದ ಗೆದ್ಕೊಂಡು ರನ್ ರೇಟ್ನ ಇಂಪ್ರೂವ್ ಮಾಡಿಕೊಂಡ್ರೆ ಇವ್ರಿಗೂ ಚಾನ್ಸ್ ಇದೆ. ಹಾಗಾಗಿ ಇವ್ರನ್ನೂ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಹೌದು, ಔಟ್ ಆಫ್ ದ ಟೂರ್ನಮೆಂಟ್, ಹೌದು ಪಂಜಾಬ್ ಕಿಂಗ್ಸು ಔಟ್ ಆಫ್ ದ ಟೂರ್ನಮೆಂಟ್ ನೆನ್ನೆ, ಬಟ್ ಆದರೂ ಒಂಥರ ಚಾನ್ಸ್ ಇದೆ, ಆದರೂ ಸ್ವಲ್ಪ ಕಷ್ಟನೇ ಇದೆ. ಮುಂಬೈ ಇಂಡಿಯನ್ಸು ಲಾಸ್ಟ್ ಮ್ಯಾಚ್ ಗೆದ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಇವ್ರು ಬೇರೆ 6 ಮ್ಯಾಚ್ನ ಸೋತ್ಬಿಟ್ಟಿರೋದು ಕಂಟಿನ್ಯೂಸ್ ಆಗಿ, ಏನಾಗುತ್ತೆ ನೋಡೋಣ. ನನ್ನ ಪ್ರಕಾರ ಇವತ್ತು ಸನ್ರೈಸರ್ಸ್ ಗೆಲ್ತಾರೆ ಅಂತ ಅನ್ಕೋತೀನಿ, ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.